ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಾಡು ರಸ್ತೆಯಲ್ಲೇ ಡಿಸಿಯಿಂದ ಆರ್ಐಗೆ ಕಪಾಳ ಮೋಕ್ಷ ಮಾಡಿರುವಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಆರ್ಐ ಅಜ್ಜೇಗೌಡರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಡಿಸಿ ಗೌತಮ್ ಬಗಾದಿ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹಿರೇಬೈಲ್ನಲ್ಲಿ ಈ ಘಟನೆ ನಡೆದಿದೆ. ಪರಿಹಾರದ ಹಣದ ಬಗ್ಗೆ ಜಿಲ್ಲಾಧಿಕಾರಿಗೆ ದೂರು ಕೊಟ್ಟಿರ್ತಾರೆ ಸ್ಥಳೀಯರು. ಸೊ ಈ ಬಗ್ಗೆ ಪರಿಶೀಲಿಸೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿಲ್ಲ ಆರ್ಐ. ಸೊ ಹಾಗಾಗಿ ಪ್ರವಾಹದ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಸಹಕಾರ ನೀಡಿದ್ರು ಜನ, ಸರಿಯಾದ ಬಿಲ್ ಕೊಡದೇ ಇದ್ದಿದ್ದಕ್ಕೆ ಡಿಸಿ ಗೌತಮ್ ಬಗಾದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾತಿನ ಚಕಮಕಿ ನಡೆದಿದೆ ಇವರಿಬ್ಬರಿಗೂ. ಇದುವರೆಗೂ ಕೂಡ ಪರಿಹಾರದ ಹಣ ಪಾವತಿಸದ ಹಿನ್ನೆಲೆ ಸೊ ಆರ್ಐ ಅಜ್ಜೇಗೌಡರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಬೇಸರಗೊಂಡು ಡಿಸಿಯಿಂದ ಈ ಒಂದು ಘಟನೆ ನಡೆದಿದೆ. ಸೊ ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಚಿಕ್ಕಮಗಳೂರಿನಲ್ಲಿ ಡಿಸಿ ಆರ್ಐಗೆ ಕಪಾಳ ಮೋಕ್ಷ ಮಾಡಿರುವಂತಹ ಘಟನೆ. ಎಸ್ ಇವಾಗ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಪ್ರವೀಣ್ ಕುಮಾರ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪ್ರವೀಣ್, ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಡಿಸಿ ಕಪಾಳ ಮೋಕ್ಷ ಮಾಡಿದ್ದಾರೆ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ. ಸೊ ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಗುರುಪ್ರಸಾದ್, ಈಗಾಗಲೇ ಚಿಕ್ಕಮಗಳೂರು ಪ್ರವಾಹದಿಂದ ಮಲೆನಾಡಿನ ಭಾಗ ಸಾಕಷ್ಟು ನಲಗಿದೆ. ಜನರು ಕೂಡ ಪರಿಹಾರದ ಹಣ ಕೈ ಸಿಗ್ತಾ ಇಲ್ಲ ಸರಿಯಾಗಿ ಅಂತ ಜನರು ಕೂಡ ರೋಷಾವೇಶಗೊಂಡಿದ್ದಾರೆ. ಅದರಲ್ಲೂ ಕೂಡ ಆರ್ಐ ಅಜ್ಜೇಗೌಡ ಎಂಬುವರು ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದ್ದು, ಪರಿಹಾರದ ಹಣಕ್ಕಾಗಿ ಏನೋ ಜನ ದಿನನಿತ್ಯವೂ ಮನೆ ಆರ್ಐ ಅವರ ಮನೆಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಪರಿಹಾರದ ಹಣ ನಾಳೆ ಬರುತ್ತೆ, ನಾಳೆ ಬಾ ಅನ್ನೋ ಬೋರ್ಡ್ ಅನ್ನ ಹಾಕೊಂಡ ರೀತಿಯಲ್ಲಿ ಆರ್ಐ ಅಜ್ಜೇಗೌಡ ಜನರನ್ನ ಪೀಡಿಸ್ತಾ ಇದ್ದ. ಇದರಿಂದ ಆಕ್ರೋಶಗೊಂಡ ಜನರು ಡಿಸಿ ಅವರಿಗೆ, ಬಗಾದಿ ಗೌತಮ್ ಅವರಿಗೆ ದೂರನ್ನ ಸಲ್ಲಿಸಿದ್ರು. ಇದಕ್ಕಾಗಿ ಡಿಸಿ ಅವರೇ ಖುದ್ದು ಸ್ಥಳಕ್ಕೆ ಹೋಗಿ ಜನರ ಮಧ್ಯೆ ಆರ್ಐನ ಕರೆಸಿ ಪರಿಹಾರದ ಹಣದ ಬಿಲ್ ಬಗ್ಗೆ ಏನು ಮಾಹಿತಿಯನ್ನ ನೀಡುವಂತೆ ಆ ಬಗ್ಗೆ ಕೇಳಿದ್ದಾರೆ. ಅದರಿಂದ ಆಕ್ರೋಶಗೊಂಡ ಏನು ಗಲಿಬಿಲಿಗೊಂಡಂತ ಆರ್ಐ ಅಜ್ಜೇಗೌಡ ಸರಿಯಾದ ಮಾಹಿತಿಯನ್ನ ನೀಡೋದಕ್ಕೆ ತಡವರಿಸಿದರೆ, ಆದ್ರೆ ಹಣದ ಬಿಲ್ ಹಣ ಪಾವತಿಯಾಗಿದ್ದರೆ ಆದ್ರೆ ಹಣದ ಪಾವತಿ ಸಂಬಂಧಪಟ್ಟಂತೆ ಬಿಲ್ ಸರಿಯಾಗಿ ಒಂದು ಮೇಂಟೈನ್ ಮಾಡಿಲ್ಲ ಅಂತ ಜಿಲ್ಲಾಧಿಕಾರಿಯವರ ಕಚೇರಿ, ಜಿಲ್ಲಾಧಿಕಾರಿಯವರ ಗಮನಕ್ಕೆ ಬಂದ ತಕ್ಷಣವೇ ಒಂದು ರೋಷಾಘೋಷಗೊಂಡ ಒಂದು ಬಗಾದಿ ಗೌತಮ್ ಅವರು ಒಂದು ಕಪಾಳ ಮೋಕ್ಷ ಮಾಡ್ತಿರುವಂತ ದೃಶ್ಯವನ್ನ ಅಲ್ಲಿ ನಿಂತಿದ್ದಂತಹ ಸ್ಥಳೀಯರು ವಿಡಿಯೋವನ್ನ ಮಾಡಿರುವಂತದ್ದು ಇದೀಗ ಒಂದು ವೈರಲ್ ಆಗಿರುವಂತದ್ದು. ಜೊತೆಗೆ ನಾವು ನೋಡಬಹುದು, ಪರಿಹಾರದ ಹಣವನ್ನ ಸರಿಯಾಗಿ ಜನರಿಗೆ ತಲುಪಿಸುವಂತ ಕಾರ್ಯವನ್ನ ಆರ್ಐ ಮಾಡಬೇಕಾಗಿತ್ತು. ಇದರಿಂದ ತಡವರಿಸಿರೋದು ಮತ್ತೆ ಸರಿಯಾದ ಬಿಲ್ ಮೇಂಟೈನ್ ಮಾಡದಿರೋದಕ್ಕೆ ಡಿಸಿ ರೋಷಾವೇಶ. ಆರ್ಐ ಮಾಡಿರೋದು ತಪ್ಪಿದೆ, ಆದರೆ ಒಬ್ಬ ಅಧಿಕಾರಿಯಾಗಿ ಮತ್ತೊಬ್ಬ ಅಧಿಕಾರಿಗೆ ಹೀಗೆ ನಡು ರಸ್ತೆಯಲ್ಲಿ ಎಲ್ಲ ಜನರ ಮುಂದೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಎಷ್ಟು ಸರಿ ಡಿಸಿ ಇಂದ ಅಂತ ಹತಾಶರಾಗಿರಬಹುದು. ಆದರೆ ಅವ್ರಿಗೆ ಅಧಿಕಾರ ಇದೆ, ಪೆನ್ ಇದೆ ಅವ್ರ ಕೈನಲ್ಲಿ. ಸೊ ಹಾಗಾಗಿ ಮೇಲಧಿಕಾರಿಗಳಿಗೆ ಅವರು ಬರೀಬಹುದಾಗಿತ್ತು ಅಥವಾ ಅವ್ರಿಗೆ ಬೇರೆ ಇನ್ಯಾವುದಾದ್ರೂ ಮುಖಾಂತರ ಏನು ಕಾನೂನಿನ ಶಿಕ್ಷಕ ಅಂತ ಮಾಡಿಸಬಹುದಾಗಿತ್ತು. ಆದರೆ ಈ ರೀತಿ ಮಾಡಿರೋದು ಸರಿನಾ ಅಂತ ಈಗಾಗಲೇ ಏನು ಕಪಾಳ ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೋ ರೋಷ ಆತಂಕಗೊಂಡಿರುವಂತ ಆರ್ಐ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನೋ ಏನು ಮಾಹಿತಿನ ನೀಡಿ ಎಲ್ಲೋ ಬೇರೆ ಕಡೆ ಹೋಗಿರುವಂತ ಮಾಹಿತಿಯೂ ಕೂಡ ಈಗಾಗಲೇ ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ನಡು ರಸ್ತೆಯಲ್ಲಿ ಒಬ್ಬ ಅಧಿಕಾರಿಗೆ ಈ ರೀತಿ ಒಂದು ಸೂಚನೆ ನೀಡಿ ಒಂದು ಆದೇಶವನ್ನ ನೀಡುವ ಮೂಲಕ ಆ ಶಿಕ್ಷೆಗೆ ಒಳಪಡಿಸಬಹುದು. ಆದ್ರೆ ನಡು ರಸ್ತೆಯಲ್ಲಿ ಈ ರೀತಿ ಒಬ್ಬ ಮೇಲಧಿಕಾರಿ ಕೆಳ ಹಂತದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸೋದು ಎಷ್ಟು ಸರಿ ಅಂತ ಒಂದು ಆಕ್ರೋಶವೂ ಕೂಡ ಡಿಸಿ ಅವರ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತವೂ ಆಗಿರುವುದು ಕೂಡ ಆಗಿರುವಂತದ್ದು. ಈಗಾಗಲೇ ಚಿಕ್ಕಮಗಳೂರಿನ ನೌಕರರ ಸಂಘದ ಕೆಲವೊಂದು ಸದಸ್ಯರು ಕೂಡ ಡಿಸಿ ಅವರ ಒಂದು ಈ ಒಂದು ಕ್ರಮಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಒಂದು ಯಾವುದೇ ಕೆಳಹಂತದ ಅಧಿಕಾರಿಯ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತದ್ದು ಸರಿಯಲ್ಲ ಅನ್ನೋದು ಕೂಡ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿ.